ಫ್ರೆಂಡ್ಸ್, ಇದು ಏಡಿ ಕ್ರ್ಯಾಬ್ ಅಂತ ಹೇಳ್ತಾರೆ ನೋಡಿ ಇದು. ಸೊ ಇದನ್ನು ಯಾವ ರೀತಿ ಕ್ಲೀನ್ ಮಾಡ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ಒಂದು ಈ ರೀತಿ ಒಂದು ಪಾಯಿಂಟ್ ಬರುತ್ತೆ, ಇಲ್ಲಿ ಪಾಯಿಂಟ್ ಇದೆ ನೋಡಿ, ಇದನ್ನು ಈ ರೀತಿ ಎಳಿಬೇಕು, ಹೀಗೆ ಎದ್ದು ಇದನ್ನು ಓಪನ್ ಮಾಡಬೇಕು ಹೀಗೆ. ಸೊ ಇದು ಓಪನ್ ಆಯಿತು. ಇವಾಗ ಇದರಲ್ಲಿ ಏನಿದೆಯಾ ಇದನ್ನೆಲ್ಲ ತೆಗಿಬೇಕು ಹೀಗೆ. ಇದನ್ನು ಕೂಡ ಹಾಗೆ ಮೇಲಿದ್ರೆ ಕಾಲನ್ನು ಈ ರೀತಿ ಟ್ವಿಸ್ಟ್ ಮಾಡಿದಾಗ ಬರುತ್ತೆ ನೋಡಿ, ಎಲ್ಲ ಕಾಲು ಕೂಡ ಇದೇ ರೀತಿ ಟ್ವಿಸ್ಟ್ ಮಾಡಬೇಕು. ಇದು ತುಂಬ ಸಣ್ಣ ಆಗಿದ್ದರಿಂದ ತುಂಬ ಈಸಿಯಾಗಿ ಆಗುತ್ತೆ, ಸ್ವಲ್ಪ ದೊಡ್ಡದಾದರೆ ಸ್ವಲ್ಪ ಇದು ಮಾಡೋಕ್ಕೆ ಕಷ್ಟ ಇರುತ್ತೆ ನೋಡಿ. ಈ ರೀತಿ ಟ್ವಿಸ್ಟ್ ಮಾಡಿದರೆ ನೋಡಿ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಮತ್ತೆ ಇದನ್ನ ವಾಪಸ್ ಮತ್ತೆ ನಾನು ಪುನಃ ಕ್ಲೀನ್ ಮಾಡ್ತೀನಿ, ಬಟ್ ಇವಾಗ ಜಸ್ಟ್ ಇದರಲ್ಲಿ ಹಾಕಿದ್ದೀನಿ. ಫ್ರೆಂಡ್ಸ್, ಇದರಲ್ಲಿ ಮಾಂಸ ಯಾವಾಗ ಇರುತ್ತೆ ಅಂತ ಹೇಳಿದರೆ, ತುಂಬ ಅಂದರೆ ಚಂದ್ರ ತುಂಬ ಹೊಳೆತಾ ಇರ್ತಿದ್ರೆ ಆ ಟೈಮಲ್ಲಿ ಏಡಿ ಏನು ಹೇಳ್ತಾರೆ ನೋಡಿ ಕ್ರ್ಯಾಬ್, ಅದರಲ್ಲಿ ಮಾಂಸ ಇರೋದಿಲ್ಲ. ನಾವಿಲ್ಲಿ ತಿಂಗಳ್ದುವಲ್ಪು ಅಂತ ಹೇಳ್ತೀವಿ, ಅದಕ್ಕೆ ಅಂದರೆ ಬೆಳದಿಂಗಳ ಬೆಳಕು ಅಂತ ಹೇಗೆ ಹೇಳ್ತೀವಿ ನೋಡು. ಸೊ ಅದಕ್ಕೆ ಯಾವಾಗ ಇಲ್ಲ ನೋಡಿ ಆವಾಗ ನಿಮಗೆ ಇದ್ರಲ್ಲಿ ತುಂಬ ಮಾಂಸ ಸಿಗುತ್ತೆ, ಅಂದರೆ ತುಂಬ ಅಂದರೆ ತುಂಬ ಸಿಗುತ್ತೆ. ಲೈಟ್ ಇದ್ದಾಗ ಅದು ಹೊರಗಡೆ ಬರೋದಿಲ್ಲ ಕ್ರ್ಯಾಬ್, ಲೈಟ್ ಇಲ್ಲದೇ ಇದ್ದಾಗ ಹೊರಗಡೆ ಬರುತ್ತೆ ನೋಡಿ, ಆವಾಗ ಇದರಲ್ಲಿ ಜಾಸ್ತಿ ಮಾಂಸ ಇರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ದೊಡ್ಡದಿದೆ, ಇಷ್ಟು ದೊಡ್ಡದು ನೋಡಿ, ಹೀಗಿದೆ ಇದು. ಸೊ ಇದನ್ನು ಕೂಡ ಹಾಗೆ ಇಲ್ಲಿ ಇದನ್ನು ಹಿಂಗೆ ಹೇಳಿದ್ರು ಇದು ನೋಡಿ ಇದು ಬರುತ್ತೆ, ಇದು ಇಲ್ಲಿ ಫಿಕ್ಸ್ ಆಗಿರುತ್ತೆ ಹೀಗೆ. ಇದನ್ನು ಹಿಂಗೆ ಹೇಳಿದ್ರು ಓಪನ್ ಮಾಡಿದರೆ ಓಪನ್ ಆಗುತ್ತೆ. ಟ್ವಿಸ್ಟ್ ಮಾಡಿದಾಗ ಬರುತ್ತೆ ನೋಡಿ, ಇದು ಎರಡು ಇದೆಯಲ್ಲ ಇದೆರಡು, ಇದೆರಡನ್ನು ಕಟ್ ಮಾಡಬೇಕು. ಅಂದರೆ ಇಲ್ಲಿ ಎದುರುಗಡೆ ಇದೆಯಲ್ಲ ಅದನ್ನು ಕೈಯಲ್ಲಿ ಕಟ್ ಮಾಡೋಕ್ಕಾಗಲ್ಲ, ಏನಾದರೂ ಒಂದು ಗಟ್ಟಿ ಏನಾದರೂ ಇದ್ದರೆ ಅದನ್ನು ನಾವು ಕತ್ತಿಯಲ್ಲಿ ಹಿಂದ್ಗಡೆ ಒಡಿತೀವಿ ಆವಾಗ ಇದು ತುಂಡಾಗುತ್ತೆ. ಈ ರೀತಿ ಟ್ವಿಸ್ಟ್ ಮಾಡಿದರೆ ಆಯಿತು ಹೀಗೆ. ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ನೋಡಿ, ತುಂಬ ಚೆನ್ನಾಗಿ ಕ್ಲೀನ್ ಆಯಿತು. ಸೊ ಏಡಿನ ತುಂಬ ಸುಲಭವಾಗಿ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಇದು ನನ್ನ ಫೇವ್ರೇಟು, ನನ್ನ ಮಗಳದು ಫೇವ್ರೇಟು.